ಕಬ್ಜದ ಟೀಸರ್ ಇವತ್ತು ರಿಲೀಸ್ ಆಗಿದೆ ಈ ಮೂಲಕ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ನ ಜನನ ಸೆಳೆಯಕ್ಕೆ ಶುರು ಮಾಡಿದ್ದಾರೆ ಚಿತ್ರದ ಸೂತ್ರಧಾರರಾಗಿರುವಂತ ಆರ್ ಚಂದ್ರ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋ ಕೇಳೋಣ ಸರ್ ಟೀಸರ್ ಏನೋ ರಿಲೀಸ್ ಆಗಿದೆ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು ವಿಕ್ರಾಂತ್ ರೋಣ ಬಳಿಕ ಪ್ಯಾನ್ ವರ್ಲ್ಡ್ ಅನ್ನೋ ಕಾನ್ಸೆಪ್ಟ್ ಹೊರ ಬರ್ತಾ ಇದೆ ಸೋ ನಿಮ್ಮ ಕಾನ್ಸೆಪ್ಟ್ ಹೆಂಗಿದೆ ಅಂತ ಮೇಡಂ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಶುರು ಮಾಡಿದ್ವಿ ಪ್ಯಾನ್ ಇಂಡಿಯಾ ಶುರುವಾಗಿ ಇವಾಗ ಪ್ಯಾನ್ ವರ್ಲ್ಡ್ ಆಗೋ ಎಲ್ಲ ಲಕ್ಷಣಗಳನ್ನು ನಮ್ಮ ಪ್ರೇಕ್ಷಕರು ನೀವೆಲ್ಲ ಆಶೀರ್ವಾದ ಮಾಡಿ ತೋರಿಸ್ತಾ ಇದ್ದೀರಾ ಇಷ್ಟು ಏನು ಹೇಳಿ ಮೇಡಂ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಈಗೆಲ್ಲ ನೀವು ನೋಡಿದ್ದೀರಾ ಇನ್ನು ನೀವು ಹೇಳಬೇಕು ಇನ್ನು ನಾವು ಹೇಳೋದಕ್ಕಿಂತ ಸರ್ ಕತೆ ವಿಚಾರಕ್ಕೆ ಬಂದರೆ ಎಲ್ಲೂ ಕೂಡ ನೀವು ಬಿಟ್ಕೊಡ್ತಾ ಇಲ್ಲ ಕಥೆಯನ್ನು ಬಟ್ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳೋದಾದರೆ ಏನು ಹೇಳ್ತೀರಾ ಈ ಸ್ಟೋರಿ ಮೂಲಕ ಒಂದು ದೃಶ್ಯ ವೈಭವವನ್ನು ಸಖತ್ತಾಗಿ ಕಟ್ಕೊಟ್ಟಿದ್ದೀನಿ ಇಷ್ಟು ದಿನ ನೀವು ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ 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 ಇಂಡಸ್ಟ್ರಿಯವರು ಹಿಂಗೆ ತಿರುಗಿ ನೋಡ್ತಿದ್ರು ಕಬ್ಜಾ ಬಂದಮೇಲೆ ಮತ್ತು ಕಬ್ಜಾ ಹಿಂದೆ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಎಲ್ಲ ಟ್ರೈ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫುಲ್ ಟರ್ನ್ ಆಗಿ ಕೂತ್ಕೊಂಡು ನೋಡ್ತಾರೆ ಇದಂತೂ ಸತ್ಯ ಎಲ್ಲರೂ ಪ್ರಯತ್ನ ಮಾಡಿದಾಗಲೇ ಕನ್ನಡ ಇಂಡಸ್ಟ್ರಿ ಬೆಳೆಯೋದು ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನಮ್ಮ ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಸಿನಿಮಾ ಸಿಗುತ್ತೆ ನಾವು ಬೆಳಿತೀವಿ ಇಂಡಸ್ಟ್ರಿ ಬೆಳೆಯುತ್ತೆ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ಬೆಳೀತಾರೆ ನಂದು ಒಂದು ಪ್ರಯತ್ನ ಅಷ್ಟೇ ಮೇಡಮ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ ರಿಸಲ್ಟು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಸರ್ ಈಗ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರೇ ಇದ್ದಾರೆ ಸೊ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಹೇಗೆ ಅಂತೇಳಿ ಇಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾವು ಯೋಚನೆ ಮಾಡಬಾರ್ದು ಸಿನಿಮಾಗೆ ಏನು ಬೇಕೋ ಅದು ಮೊದಲು ಮಾಡಬೇಕು ಅದಾದಮೇಲೆ ಬೇರೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಆಮೇಲೆ ಮೊದಲು ಪ್ರೀತಿಯಿಂದ ಸಿನಿಮಾ ಮಾಡಬೇಕು ನಾನು ಆಗಲೇ ಹೇಳಿದೆ ನಾನು ಕಬ್ಜಾ ಮಾಡಿದ್ದು ಒಂದು ಪ್ರೀತಿಯಿಂದ ನಾನು ಯಾವುದೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತೆಲ್ಲ ಮಾಡಿಲ್ಲ ಒಂದು ಹಾನೆಸ್ಟ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಹೇಗಿರಬೇಕು ಏನೆಲ್ಲ ಅದರೊಳಗಡೆ ಕಂಟೆಂಟ್ಸ್ ಇರಬೇಕು ಅನ್ನೋದನ್ನೆಲ್ಲ ಇಟ್ಕೊಂಡು ಎಲ್ಲ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಅದನ್ನೇ ಕಂಟೆಂಟ್ ಅಂತ ನೀವು ಅನ್ಕೋಬೋದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನೀವು ಅನ್ಕೋಬೋದು ಬಟ್ ಕಂಟೆಂಟನ್ನು ಸ್ಟ್ರಾಂಗಾಗಿ ಇಟ್ಕೊಂಡು ಮಾಡಿದ್ದೀನಿ